ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಅಪ್ಡೇಟ್ಗೆ ಸ್ವಾಗತ. ನಿಮ್ಮದು ಸಿ ಇ ಟಿ ನ್ಯೂ ರ್ಯಾಂಕ್ ಡೇಟ್, ಅದೇ ರೀತಿ ಕೌನ್ಸಿಲಿಂಗ್ ಕೂಡ ಶೆಡ್ಯೂಲ್ ಮಾಡಿದ್ದಾರೆ, ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಏನಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ನಿಮಗೆ ನೋಡಿದರೆ ಸಿ ಇ ಟಿಗೆ ಭಾಗಶಃ ಪರಿಹಾರ ಮಾಡಿದ್ದಾರೆ, ಹೈಕೋರ್ಟ್ ಕೂಡ ಆದೇಶ ಕೂಡ ಕೊಟ್ಟಿದೆ. ಹೊಸ ರ್ಯಾಂಕಿಂಗ್ ಪಟ್ಟಿ ಬಂದುಬಿಟ್ಟು ಇದೇ 29ನೇ ತಾರೀಕು ಬರುತ್ತೆ. ಅಕ್ಟೋಬರ್ 3ರಿಂದ ಕೌನ್ಸಿಲಿಂಗ್ ಕೂಡ ಶುರುವಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸಿ ಇ ಟಿ ಬಿಕ್ಕಟ್ಟು ಪರಿಹಾರಕ್ಕೆ ಸಮನ್ವಯ ಸೂತ್ರ ಅಳವಡಿಕೆ ಹೈಕೋರ್ಟ್ ಸಮ್ಮತಿಸಿದ ಬೆನ್ನಲ್ಲೇ ಸೆಪ್ಟೆಂಬರ್ 29ಕ್ಕೆ ಪರಿಷ್ಕೃತ ರ್ಯಾಂಕಿಂಗ್ ಪ್ರಕಟಿಸಲು ಸಾಧ್ಯತೆ. ಅದೇ ರೀತಿ ಅಕ್ಟೋಬರ್ 3ರಿಂದ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಕೂಡ ನಡೆಸುವುದಾಗಿದೆ ಅಂತೇಳಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರವರು ತಿಳಿಸಿದ್ದಾರೆ. 3ನೇ ತಾರೀಕಿಂದ ಆ್ಯಸ್ ಯೂಶ್ವಲ್ ಕೌನ್ಸಿಲಿಂಗ್ ಶುರುವಾಗುತ್ತೆ. ಈ ತಿಂಗಳು 29ಕ್ಕೆ ಹೊಸದಾಗಿ ರ್ಯಾಂಕ್ ಪಟ್ಟಿ ಪ್ರಕಟ ಮಾಡ್ತೀವಿ ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಸರ್ ಅವರು ತಿಳಿಸಿದ್ದಾರೆ. ಇಲ್ಲಿ ನೋಡೋದಾದರೆ ಈ ಪ್ರಸಕ್ತ ಸಾಲಿನ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಸರ್ಕಾರ ಸಮನ್ವಯ ಸೂತ್ರ ಅನುಸರಿಸಿ ಹೊಸದಾಗಿ ರ್ಯಾಂಕ್ ಪಟ್ಟಿ ಪ್ರಕಟಿಸಿದರು. ಸಿ ಇ ಟಿ ಬಿಕ್ಕಟ್ಟನ್ನು ಶೇಕಡಾ 100ರಷ್ಟು ಪರಿಹರಿಸಲಾಗುವುದಿಲ್ಲ, ಭಾಗಶಃ ಅಂದರೆ ಶೇಕಡಾ 50-60 ಪರಿಹಾರ ಸಿಗಬಹುದು ಎಂದು ತಜ್ಞರ ಅಂದಾಜು ಲೆಕ್ಕಾಚಾರ. ಅಂದರೆ ಹೊಸ ರ್ಯಾಂಕ್ನಲ್ಲಿ ಈಗಾಗಲೇ ಪ್ರಕಟಿಸಿರುವ ರ್ಯಾಂಕಿಂಗ್ನಲ್ಲಿ ಉನ್ನತ ಕ್ರಮಾಂಕದಿರುವ ಶೇಕಡಾ 91% ಹೊಸ ವಿದ್ಯಾರ್ಥಿಗಳ ಸ್ಥಾನ ಅಷ್ಟಾಗಿ ಬದಲಾವಣೆ ಆಗೋದಿಲ್ಲ. ಏಕೆಂದರೆ ರಿಪೀಟರ್ಸ್ ವಿದ್ಯಾರ್ಥಿಗಳು ಪರೀಕ್ಷೆಗೆ ಇಲ್ಲದೆ ಮಾಡಿದ ಕಾರಣ ಪಿ ಯು ಸಿಯಲ್ಲಿ ನೀಡಾಗಿದ್ದ ಗ್ರೇಸ್ ಅಂಕಗಳನ್ನು ಪ್ರಮಾಣ ಪ್ರತಿ ವಿಷಯಕ್ಕೆ 100ಕ್ಕೆ 6 ಅಂಕಗಳನ್ನು ಕಡಿತ ಮಾಡ್ತೀವಿ. ಅವರು ಹೆಂಗೆ ಗ್ರೇಸ್ ಮಾಡಿದ್ರನ್ನ ಕಡಿತ ಮಾಡಿ ಹೊಸದಾಗಿ ರ್ಯಾಂಕ್ ಇನ್ಸ್ಕ್ರೀಸ್ ಮಾಡ್ತೀವಿ. ಅದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಟಾಪ್ ರ್ಯಾಂಕಿಂಗ್ಗಳಿಗೆ ಚಾನ್ಸಸ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಈ ನೀತಿಯಿಂದ ಉನ್ನತ ಕ್ರಮಾಂಕದ ರ್ಯಾಂಕಿಂಗ್ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿಸಿದ್ದಾರೆ. ಅಂದರೆ ನಿಮ್ಮದು ರ್ಯಾಂಕಿಂಗ್ ಸಾಕಷ್ಟು ಬದಲಾವಣೆ ಆಗೋದಿಲ್ಲ, ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಇನ್ನು ಮೀಡಿಯಂ ಇರೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಫೆಕ್ಟ್ ಬೀಳಬಹುದು ಅಂತೇಳಿ ಮಾಹಿತಿ ಬರ್ತಾ ಇದೆ. ಇದು ವಿತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.